ಬೆಂಗಳೂರಿನಿಂದ ಹಳ್ಳಿಗಳತ್ತ ವಲಸೆ ಇನ್ನೂ ನಿಂತಿಲ್ಲ ಈಗ ನಾಳೆ ಲಾಕ್ ಡೌನ್ ಆಗ್ತಾ ಇದೆ ಒಂದು ದಿನ ಸಂಡೆ ಕರ್ಫ್ಯೂ ಇದೆ ಈ ಸಂಡೆ ಲಾಕ್ ಡೌನ್ ಇರೋದ್ರಿಂದ ಇವತ್ತಿನಿಂದನೇ ಜನ ವಲಸೆ ಹೋಗ್ತಾ ಇದ್ದಾರೆ ಅಂತ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಜನ ಹೋಗ್ತಾ ಇದ್ದಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಆ ತರನ ಗೊತ್ತಿಲ್ಲ ಆದರೆ ಇವತ್ತು ಕೂಡ ವಲಸೆ ಹೋಗ್ತಾ ಇದ್ದಾರೆ ಜನ ನಾಳೆ ಲಾಕ್ ಡೌನ್ ಇರುತ್ತೆ ಅಂತ ಒಂದು ದಿನ ಬೆಂಗಳೂರಿನಲ್ಲಿ ಇವರು ಕಾಲ ಕಳೆಯಕಾಗಲ್ವಾ ಇವರಿಗೆಲ್ಲ ಬೆಂಗಳೂರು ಜೀವನ ಕಟ್ಟಿಕೊಟ್ಟಿದೆ ಬೆಂಗಳೂರಿನಲ್ಲೇ ಇವರೆಲ್ಲ ನೋಡಿದ್ದು ಸೋ ಆದರೂ ಕೂಡ ಇವತ್ತು ಬೆಂಗಳೂರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ತಾವೀಗ ಗಮನಿಸ್ತಾ ಇದ್ದೀರಾ ತುಮಕೂರು ರಸ್ತೆಯಲ್ಲಿ ಮನೆ ಖಾಲಿ ಮಾಡ್ಕೊಂಡು ಮನೆ ಪಾತ್ರೆ ಪಗಡೆ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರತಕ್ಕಂತ ದೃಶ್ಯ ಕಂಡು ಬರ್ತಾ ಇದೆ ಇವತ್ತು ಕೂಡ ವಲಸೆ ಹೋಗ್ತಾ ಇದ್ದಾರೆ ಜನ ಸಂಡೇ ಲಾಕ್ ಡೌನ್ ಯಾವಾಗ ಘೋಷಣೆ ಆಯಿತು ಅವಾಗಿಂದ ಹಿಡಿದು ಒಂದು ವಾರದ ಲಾಕ್ ಡೌನ್ ಇದ್ದಾಗಂತೂ ವಿಪರೀತವಾಗಿ ಜನ ಹೋಗಿದ್ರು ಅದಾದ ನಂತರ ಇವತ್ತು ಮತ್ತೆ ಅದೇ ರೀತಿ ಕಂಡು ಬರ್ತಾ ಇದೆ ದೃಶ್ಯ ಎಲ್ಲ ಬೆಂಗಳೂರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಟೈಮ್ ಬಂದ ಯಾವಾಗ ಸರಿ ಅನ್ಸುತ್ತೆ ಅವಾಗ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ 2000 ಪ್ಲಸ್ ಕೇಸು ದಿನವೊಂದಕ್ಕೆ 2000 ಅಂತಂದ್ರೆ ಕಡಿಮೆನೂ ಆಗ್ತಾ ಇಲ್ಲ ಯಾವತ್ತಾದರೂ ಒಂದಿನ ನಮಗೆ ಇದು ಬಂದೇ ಬರುತ್ತೆ ಅಂತಕ್ಕಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಬೆಂಗಳೂರು ಸಹವಾಸನೇ ಬೇಡ ಅಂತ ಬೆಂಗಳೂರಿನಿಂದ ಹೊರ ಹೋಗ್ತಾ ಇರೋದು ಟ್ರಾಫಿಕ್ ಗಮನಿಸಿ ಇವತ್ತಿನ ಟ್ರಾಫಿಕ್ ಅನ್ನು ಗಮನಿಸ್ತಾ ಇದ್ದೀರಾ ಒಂದು ಕಡೆ KSRTC ಬಸ್ಗಳು ಮತ್ತೊಂದು ಕಡೆ ಕಾರ್ಗಳಲ್ಲಿ ಜನ ಹೋಗ್ತಾ ಇರತಕ್ಕಂಥದ್ದು ಇದು ಈ ಸ್ಯಾಟರ್ಡೆ ಕಾಮನ್ ಅನ್ನು ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ ನೆಲಮಂಗಲ ಟೋಲ್ ಬಳಿಯ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ತುಂಬ ವೆಹಿಕಲ್ಸ್ಗಳು ಈಗಾಗಲೇ ಪಾಸ್ ಆಗ್ತಾ ಇದೆ ಇವತ್ತು ರಾತ್ರಿ 9 ಗಂಟೆ ಒಳಗಡೆ ಸಾಧ್ಯವಾದರೆ ಊರಿಗೆ ರೀಚ್ ಆಗಿಬಿಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಸೊ ಹಾಗಾಗಿ ಎಲ್ಲರೂ ಕೂಡ ಅವರವರ ಊರುಗಳಿಗೆ ಹೋಗ್ತಾ ಇದ್ದಾರೆ ಗಂಟು ಮೂಟೆ ಕಟ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋರು ಇದ್ದಾರೆ ಒಂದಿನ ಸಂಡೆ ಲಾಕ್ಡೌನ್ ಅಲ್ವಾ ಈ ಲಾಕ್ಡೌನ್ ಎಲ್ಲ ಕಡೆ ಲಾಕ್ಡೌನು ಬೆಂಗಳೂರಿನಲ್ಲಿ ಮಾತ್ರ ಅಲ್ವಲ್ಲ ಎಲ್ಲ ಕಡೆ ಲಾಕ್ಡೌನ್ ಇರುತ್ತೆ ಆದರೂ ಜನ ಒಂದು ಇದು ಸಾಮಾನ್ಯ ಇದು ಈಗ ಒಂದಿನ ಕಳೆದು ಬರೋಣ ಅಂತ ಹೋಗೋರೆಲ್ಲ ದೂರದ ಊರಿನವರೇನಲ್ಲ ಓಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರು ಕೊಡ್ತಾರೆ ಪ್ರಕಾಶ್ ಸೊ ಇವತ್ತು ಕೂಡ ಬೆಂಗಳೂರಿನಿಂದ ಜನ ಮನೆ ಖಾಲಿ ಮಾಡ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿನಾ ಅಥವಾ ಒಂದು ದಿನದ ಲಾಕ್ಡೌನ್ ಇದೆ ಅನ್ನೋ ಕಾರಣಕ್ಕೆ ಒಂದಿನ ಊರಲ್ಲಿ ಇದ್ದು ಬರ್ತೀನಿ ಅಂತನಾ ಏನು ಹೇಳ್ತಾರೆ ಗುಳೆ ಹೊರಟಿರ್ತಕ್ಕಂಥ ಜನ ಅರವಿಂದ್ ಏನಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಜನರು ತಮ್ಮ ತಮ್ಮ ಊರುಗಳಿಗೆ ಹೊರಟಿರುವಂಥದ್ದು ಬೆಂಗಳೂರು ಕಡೆಯಿಂದ ತಮ್ಮ ಹಳ್ಳಿಗಳಿಗೆ ಸೇರ್ತಾ ಇರುವಂಥದ್ದು ಇವತ್ತು ಕೂಡ ಏನು ನಾಳೆ ಕೂಡ ಸಂಡೆ ಲಾಕ್ಡೌನ್ ಇದೆ ಹೀಗಾಗಿ ಇವತ್ತೇ ಸಹ ಜನರು ಹೋಗ್ತಾ ಇರುವಂಥ ದೃಶ್ಯಗಳೇ ಹೆಚ್ಚಾಗಿ ನೋಡ್ತಾ ಇರ್ಬೋದಾಗಿದೆ ಸಾಕಷ್ಟು ಏನು ನೆಲಮಂಗಲದ ನವೋಯಿಗ ಟೋಲ್ ಬಳಿ ಸಾಕಷ್ಟು ದೂರ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು ಪ್ರತಿಯೊಂದು ವಾಹನದಲ್ಲಿ ಕುಟುಂಬ ಸಮೇತರವಾಗಿ ಹೋಗ್ತಾ ಇರುವಂಥ ಸಂಖ್ಯೆಗಳು ಹೆಚ್ಚಾಗಿರುವಂಥದ್ದು ಅಲ್ಲದೆ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಜನರು ಸಹ ಏನೋ ಒಂದು ಆತಂಕ ಇದೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಸೋಂಕು ಇರೋದ್ರಿಂದ ಹೀಗಾಗಿ ಜನರು ತಮ್ಮ ತಮ್ಮ ಊರುಗಳತ್ತ ಹೊರಡ್ತಿರುವಂಥ ದೃಶ್ಯಗಳೇ ಹೆಚ್ಚಾಗಿರುವಂಥದ್ದು ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ರೀತಿಯಲ್ಲಿ ವಾಹನ ದಟ್ಟಣೆ ಈ ಟೋಲ್ ಬಳಿ ಏನು ತುಮಕೂರಿನ ಟೋಲ್ ಬಳಿ ಸಾಕಷ್ಟು ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಿರುವಂಥ ದೃಶ್ಯಗಳೇ ಹೆಚ್ಚಾಗಿ ಕಂಡಿದೆ ಒಂದು ಆಟೋದಲ್ಲಿ ಸುಮಾರು 4-5 ಜನ ಕಾರ್ನಲ್ಲಿ 4-5 ಜನ ಹೀಗಾಗಿ ಲಗೇಜು ಸಮೇತವಾಗಿ ಊರಿಗೆ ಹೊರಡುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ತುಮಕೂರು ರಸ್ತೆಯಲ್ಲಿ ಅಂದಿನಿಂದಲೂ ಸಹ ಲಾಕ್ಡೌನ್ ಆಗಿನ ದಿವಸದಿಂದಲೂ ಸಹ ಸಾಕಷ್ಟು ರೀತಿಯಲ್ಲಿ ಬೆಂಗಳೂರು ಬಿಡುವವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಜನರು ಹೋಗ್ತಾ ಇದ್ದಾರೆ ನಾನು ಇಲ್ಲೊಬ್ಬರು ಇದ್ದಾರೆ ಮಾತಾಡ್ತೀನಿ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ ನಾಳೆ ಸಂಡೆ ಲಾಕ್ಡೌನ್ ಇದೆ ಹೀಗಾಗಿ ಸಹ ಏನಂತೇಳಿದ್ರೆ ಜನರು ತಮ್ಮ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಎಷ್ಟು ದೂರ ಅಂದರೆ ಕಣ್ಣಿಗೆ ಕಾಣುವಷ್ಟು ದೂರ ಸಹ ಬೆಂಗಳೂರು ಕಡೆಯಿಂದ ಬರುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಜನರಿಗೆ ಒಂದು ಆತಂಕ ಕೂಡ ಇರುವಂಥದ್ದು ಅಲ್ಲದೆ ನಾಳೆ ಸಂಡೇ ಲಾಕ್ಡೌನ್ ಇದೆ ಈ ಸಂಡೇ ಲಾಕ್ಡೌನಲ್ಲಿ ಒಂದು ದಿವಸನಾದರೂ ನಮ್ಮ ಊರಿಗೆ ಹೋಗಿ ಮನೆಯವ್ರನ್ನ ನೋಡಿ ಮಾತಾಡಿಸಿ ಬರುವ ಪ್ರಯತ್ನ ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರುವಂಥ ದೃಶ್ಯಗಳೇ ಸಾಕಷ್ಟು ರೀತಿಯಲ್ಲಿ ಕಾಣ್ತಾ ಇದೆ ಅರವಿಂದ್ ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗೋರ್ನ ಬಿಡಿ ಅವ್ರಿಗೇನು ಮಾಡೋಕ್ಕಾಗಲ್ಲ ಅದು ಬಿಟ್ಟು ಒಂದು ದಿನ ಲಾಕ್ಡೌನ್ ಇದೆ ಊರಿಗೆ ಹೋಗಿ ಬರೋಣ ಅಂತ ಹೋಗ್ತಾರಲ್ಲ ಇವರಿಗೆ ಒಂದು ದಿನ ಬೆಂಗಳೂರಲ್ಲಿ ಇರೋಕ್ಕಾಗಲ್ವಾ ಒಂದೇ ಒಂದು ದಿನ ಲಾಕ್ಡೌನ್ ಇದು ಬೆಂಗಳೂರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಸಂಡೇ ಕರ್ಫ್ಯೂ ಇದೆ ಆದರೂ ಅವರ ಮನಸ್ಥಿತಿ ಯಾಕೆ ಹೀಗೆ ಅಂತ ಪ್ರಕಾಶ್ ಖಂಡಿತ ಅರವಿಂದ್ ಏನಂತ ಹೇಳಿದ್ರೆ ಒಂದು ದಿವಸ ರಜಾ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ನಿಟ್ಟಿನಲ್ಲೂ ಸಹ ಹೋಗುವವರ ಸಂಖ್ಯೆ ಜಾಸ್ತಿ ಇರುವಂಥದ್ದು ಅದೇ ನಿಟ್ಟಿನಲ್ಲೂ ಸಹ ಜಾಸ್ತಿ ಜನರು ಹೋಗ್ತಾ ಇರುವ ದೃಶ್ಯಗಳೇ ಕಂಡುಬರ್ತಾ ಇದೆ ಅಲ್ಲದೆ ಏನಂತ ಹೇಳಿದ್ರೆ ನಾಳೆ ಸಂಡೇ ಇರೋದ್ರಿಂದ ಒಬ್ರು ಮಾತಾಡ್ತೀನಿ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ಏನಕ್ಕೋಸ್ಕರ ಅಂತ ಕಾರಣ ಏನಿಲ್ಲ ಸರ್ ಜಮೀನ್ ಹತ್ರ ಹೋಗ್ತಾ ಇದ್ದೀವಿ
ಹೀಗಾಗಿ ಸಾಕಷ್ಟು ನೆಪಗಳನ್ನು ಅಂದ್ಕೊಂಡು ಸಹ ಜನರು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರುವಂತದೇ ಕಂಡುಬರ್ತಾ ಇದೆ ಅರವಿಂದ್ ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಊರಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ರೆ ಯಾಕೆ ಹೋಗ್ತಾ ಇದ್ದೀರಾ ಯಾಕೆ ಬೆಂಗಳೂರು ಬಿಡ್ತಾ ಇದ್ದೀರಾ ಕೆಲಸ ಇಲ್ವಾ ಅದಿಲ್ವಾ ಇದಿಲ್ವಾ 108 ಪ್ರಶ್ನೆ ಕೇಳ್ತಾರೆ ಅಂದ್ಬಿಟ್ಟು ಈಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಅಂದ್ಬಿಡೋದು ಸುಮ್ಮನೆ ಯಾಕೆ ಅವ್ರಿಗೆ ಏನಾದ್ರೂ ಹೇಳ್ಬಿಟ್ಟು ಸಿಕ್ಕಾಕೋಬೇಕು ಅಂತ ಜನಗಳು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೊರವ ಅಲ್ಲಿ ಯಾರೋ ಆಟೋದವ್ರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಇನ್ಯಾರೋ ಒಬ್ಬರು ಈಗ ಗೊರವನಹಳ್ಳಿಗೆ ಹೋಗ್ತಾ ಇದ್ದೀನಿ ಅಂತ ಇರಲಿ ಅವರ ಉದ್ದೇಶ ಏನಾದರೂ ಇರಲಿ ಮತ್ತು ಹೋಗೋರನ್ನ ತಡೆಯೋಕ್ಕೆ ನಾವು ಯಾರೂ ಅಲ್ಲ ತಡೆಯೋಕ್ಕೆ ಆಗೋದೂ ಇಲ್ಲ ಬಟ್ ಪರಿಸ್ಥಿತಿ ಹೇಗಿದೆ ಬೆಂಗಳೂರಿನದ್ದು ಅಂತ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ ಸಾಮಾನ್ಯವಾಗಿ ಕರೋನಾಗೂ ಮೊದಲು ಶುಕ್ರವಾರ ಸಾಯಂಕಾಲದಿಂದ ಬೆಂಗಳೂರಿನಿಂದ ಔಟ್ಫ್ಲೋ ಜಾಸ್ತಿ ಆಗುತ್ತೆ ಹಾಗೇ ಸಂಡೇ ಈವ್ನಿಂಗು ಬೆಂಗಳೂರಿಗೆ ಇನ್ಫ್ಲೋ ಜಾಸ್ತಿ ಆಗುತ್ತೆ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದು ಇವತ್ತು ಶನಿವಾರ ಇವತ್ತು ಹೋಗ್ತಾ ಇದೆ ವೆಹಿಕಲ್ಸ್ಗಳೆಲ್ಲವೂ ಮತ್ತು ಇವರೆಲ್ಲ ಸೋಮವಾರ ಭಾನುವಾರ ನೈಟ್ ಬರೋಕ್ಕಾಗಲ್ಲ ಸೊ ಏನಿದ್ರು ಇನ್ನು ಸೋಮವಾರನೇ ಇವರು ಬರೋದಾದರೆ ಸೋಮವಾರದ ನಂತರ ಬರಬೇಕು